ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್ ಮಾತಾಡ್ತಾ ಇರೋದು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ. ಸೊ ನಮ್ಮೆಲ್ಲರಿಗೂ ಗೊತ್ತು, ಈ ವೈರಸ್ಗೆ ಅಥವಾ ಈ ಕಾಯಿಲೆಗೆ ಯಾವುದೇ ಒಂದು ವ್ಯಾಕ್ಸಿನ್ ಇಲ್ಲ, ಯಾವುದೇ ನಿಗದಿಯಾದಂತಹ ಒಂದು ಚಿಕಿತ್ಸಾ ವಿಧಾನವಿಲ್ಲ. ಆದರೂ ಕೂಡ ಸೋಂಕಿತರು ಅಂದ್ರೆ ಆ ಕಾಯಿಲೆಗೆ ಒಳಪಟ್ಟವರು ಗುಣಮುಖರಾಗಿ ಬರ್ತಾ ಇದ್ದಾರೆ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಡಾಕ್ಟರ್ ನೀಡುವಂತಹ ಚಿಕಿತ್ಸೆ ಆಗಿರ್ಬೋದು ಅಥವಾ ಬೇರೆ ಪರ್ಯಾಯ ಚಿಕಿತ್ಸೆಗಳನ್ನ ಬದಿಗಿಟ್ಟು ನೋಡೋದಾದ್ರೆ ಆ ಸೋಂಕಿತರೊಳಗಿನ ಆ ಸೋಂಕಿತರಲ್ಲಿರುವಂತಹ ಒಂದು ವಿಲ್ ಪವರ್ ಅಂಡ್ ಒಂದು ಅದ್ಭುತವಾದಂತಹ ಒಂದು ಸದೃಢವಾದಂತಹ ಮನೋಧರ್ಮ, ಎಸ್ ನಾನು ಇದರಿಂದ ಗೆದ್ದು ಆಚೆ ಹೋಗ್ತೀನಿ ಅನ್ನೋ ಮನಸ್ಥಿತಿ ಅವರನ್ನ ಗೆದ್ದು ತರ್ತಾ ಇದೆ, ಅವರನ್ನ ಮತ್ತೆ ಆ ಕಾಯಿಲೆಯಿಂದ ಗುಣಮುಖರಾಗೋ ಹಾಗೆ ಮಾಡ್ತಾ ಇದೆ. ನೀವು ನೋಡಿ, ಎಷ್ಟೋ ಸಲ ನೀವು ಪೇಪರ್ ಅಲ್ಲಿ ಓದಿರ್ತೀರಾ, ನ್ಯೂಸ್ ಅಲ್ಲಿ ನೋಡಿರ್ತೀರಾ, 101 ವರ್ಷದ ಅಜ್ಜಿ ಕೂಡ ಈ ಕಾಯಿಲೆಯಿಂದ ಹೊರ ಬಂದಿದ್ದಾರೆ, ಅದ್ರ ಜೊತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಕಾಯಿಲೆಯಿಂದ ಗೆದ್ದು ಹೊರ ಬಂದಿದ್ದಾರೆ. ಹಾಗಾಗಿ ನಿಮ್ಮೊಳಗೆ ಒಂದು ಇಮ್ಯುನಿಟಿ ಪವರ್ ಜೊತೆಗೆ ವಿಲ್ ಪವರ್ ಕೂಡ ಇರಬೇಕು ಅಂತ ನನಗನ್ಸುತ್ತೆ. ಯಾಕಂದ್ರೆ ಸೋಂಕಿತರು ಇದನ್ನೇ ಹೇಳ್ತಾ ಇದ್ದಾರೆ, ದಯವಿಟ್ಟು ಧೈರ್ಯವಾಗಿರಿ, ನೀವು ಧೈರ್ಯವಾಗಿದ್ರೆ ಏನು ಬೇಕಾದ್ರೂ ಎದುರಿಸಬಹುದು. ಅದೇ ನೀವು ಧೈರ್ಯ ಕಳ್ಕೊತಾ ಹೋದಾಗ ನಿಮ್ಮಲ್ಲಿ ಬಿ ಪಿ ಹೆಚ್ಚಾಗುತ್ತೆ, ಶುಗರ್ ಹೆಚ್ಚಾಗುತ್ತೆ ಅಥವಾ ಹೆಸರಿಡದಂತಹ ಹೊಸ ಹೊಸ ಕಾಯಿಲೆಗಳು ಶುರುವಾಗ್ತವೆ. ಯಾವಾಗ ನಮ್ಮೊಳಗೆ ಆತ್ಮಬಲದ ಅಥವಾ ನಮ್ಮೊಳಗೆ ಆತ್ಮಶಕ್ತಿಯ ಅಥವಾ ನಮ್ಮೊಳಗೆ ವಿಲ್ ಪವರ್ ನ ಕೊರತೆ ಇದ್ದಾಗ ಇವೆಲ್ಲವೂ ಶುರುವಾಗ್ತವೆ. ಸೊ ಹಾಗಾಗಿ ಧೈರ್ಯವಾಗಿರಿ. ಅಕಸ್ಮಾತ್ ಎಲ್ಲೋ ಒಂದು ಕಡೆ ಮಿಸ್ ಆಗಿ ನಿಮಗೂ ಕೂಡ ಪಾಸಿಟಿವ್ ಕಾಣಿಸ್ಕೊಂಡ್ರು ಕೂಡ, ಪಾಸಿಟಿವ್ ಬಂದರೂ ಕೂಡ, ದಯವಿಟ್ಟು ನಿಮ್ಮೊಳಗಿನ ವಿಲ್ ಪವರ್ ಕಡಿಮೆ ಆಗದೆ ಇರಲಿ. ಸೊ ಇದಿಷ್ಟು ನಾವು ಪಾಲಿಸಬೇಕಾದಂತಹ ವಿಧಾನ. ಏನೋ ಬಂತು, ಏನೋ ಆಯಿತು, ಅಯ್ಯೋ ಪಾಸಿಟಿವ್ ಬಂದು ಅಂತ ಹೆದರಿ ಕೂರೋದಕ್ಕಿಂತ ಇದರಿಂದ ಗುಣಮುಖರಾಗಿ ಬಂದಿರೋರನ್ನ ಅಂಡ್ ಅವರ ಸಲಹೆಗಳನ್ನ ತಗೊಳ್ಳೋಣ ಅಂಡ್ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಳ್ಳೋಣ, ಮಾಸ್ಕ್ ಹಾಕೊಳ್ಳೋಣ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋಣ. ಇದಿಷ್ಟು ನಮಗಿರುವಂತಹ ದಾರಿಗಳು. ಸೊ ಆ ದಿಟ್ಟಿನಲ್ಲಿ ನಮ್ಮ ಗಮನ ಇರಬೇಕು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ವಿಲ್ ಪವರ್ ಇಮ್ಯುನಿಟಿ ಪವರ್ ಅಷ್ಟೇ ಮುಖ್ಯ ಅನ್ನೋದು ನಾವು ನೆನಪಲ್ಲಿಟ್ಕೋಬೇಕಾದಂತಹ ವಿಚಾರ. ನಮಸ್ಕಾರ.